ಇದೇ ತಿಂಗಳು ಅಂದರೆ ಅಕ್ಟೋಬರ್ 14 ರಂದು ಸೂರ್ಯಗ್ರಹಣ ನಡೆಯುತ್ತಿದ್ದು ಈ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಸಂಭವಿಸುವ ಸಮಯ ಯಾವುದು ನಮ್ಮ ಭಾರತದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ ಈ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಮತ್ತು ಯಾವ ರಾಶಿಗಳಿಗೆ ದುರದೃಷ್ಟ ಹಾಗೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಗರ್ಭಿಣಿ ಸ್ತ್ರೀಯರು ಪಾಲಿಸುವ ನಿಯಮಗಳು ಸೇರಿದಂತೆ ಈ 2023 ರ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಇದಾಗಿದ್ದು ಇದೇ ಅಕ್ಟೋಬರ್ 14 ರಂದು ಸಂಭವಿಸುತ್ತಿದೆ ಬನ್ನಿ ನೀವು ಕೂಡ ದೇವರು ಮತ್ತು ಗ್ರಹಣಗಳನ್ನು ನಂಬುವ ದೈವ ಭಕ್ತರಾಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಕ್ಟೋಬರ್ 2023 ರಲ್ಲಿ ಸೂರ್ಯಗ್ರಹಣ ಯಾವಾಗ ಸೂರ್ಯನ ಮುಂದೆ ಚಂದ್ರನು ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಸಂಪೂರ್ಣ ಕತ್ತಲಾಗುತ್ತದೆ ಅಥವಾ ಭಾಗಶಃ ಕತ್ತಲಾಗುತ್ತದೆ ಚಂದ್ರನ ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣಿಸಿಕೊಂಡಾಗ ಸೂರ್ಯನ ಬೆಳಕನ್ನು ತಡೆಯುತ್ತದೆ ಮತ್ತು ಸೂರ್ಯನ ಸುತ್ತಲೂ ಉಂಗುರದಂತೆ ನೋಟವನ್ನು ನೀಡುತ್ತದೆ ಇದು ವಾರ್ಷಿಕ ಗ್ರಹಣ ಎಂದು ಕರೆಯುತ್ತಾರೆ ವಾರ್ಷಿಕ ಸೂರ್ಯಗ್ರಹಣ ಕಾಣಿಸಿಕೊಂಡಾಗ ಭಾಗಶಃ ಸೂರ್ಯಗ್ರಹಣದಂತೆ ಸಾವಿರಾರು ಕಿಲೋಮೀಟರ್ ಅಥವಾ ಮೈಲುಗಳಷ್ಟು ಅಗಲವಿರುವ ಭೂಮಿಯು ಕತ್ತಲಾಗುತ್ತದೆ ಈ ಬಾರಿ ಅಕ್ಟೋಬರ್ 14 ರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಈ ದಿನ ಚಂದ್ರನ ಸುತ್ತ ಸೂರ್ಯನು ಬೆಂಕಿ ಉಂಗುರವನ್ನು ಸೃಷ್ಟಿಸಲಿದ್ದಾನೆ ಸೂರ್ಯಗ್ರಹಣದ ದಿನಾಂಕ ಅಕ್ಟೋಬರ್ 14 2023 ಸೂರ್ಯಗ್ರಹಣ ಆರಂಭ ಅಕ್ಟೋಬರ್ 14 ರ ರಾತ್ರಿ 11:29 ಸೂರ್ಯಗ್ರಹಣದ ಅಂತ್ಯ ಅಕ್ಟೋಬರ್ 14 ರ ರಾತ್ರಿ 11:34 ಅಕ್ಟೋಬರ್ ತಿಂಗಳು ಎಂದರೆ ವರ್ಷ ಋತು ನಿಧಾನಕ್ಕೆ ಹಿಂದೆ ಸರಿದು ಶರತ್ಕಾಲದ ಆಗಮನದ ಮುನ್ಸೂಚನೆಯನ್ನು ನೀಡುವ ತಿಂಗಳು ತಣ್ಣನೆ ಬೀಸುವ ಚಳಿಗಾಳಿಯೊಂದಿಗೆ ಹಿತವಾದ ಅನುಭವವನ್ನು ನೀಡುವ ಮಾಸ ಈ ವರ್ಷ ಅಕ್ಟೋಬರ್ನಲ್ಲಿ ಆಗಸದಲ್ಲಿ ಕೌತುಕ ನಡೆಯಲಿದೆ ಈ ತಿಂಗಳಿನಲ್ಲಿ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಎರಡೂ ಕಾಣಿಸಲಿದೆ ಗ್ರಹಣಗಳು ಶತಶತಮಾನಗಳಿಂದಲೂ ಮಾನವ ಕುಲದಲ್ಲಿ ಕೌತುಕವನ್ನು ಹುಟ್ಟಿಸಿದ್ದು ಮಾತ್ರವಲ್ಲ ಗ್ರಹಣ ಎಂದರೇನು ಎನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿವೆ ಪುರಾಣಗಳು ದಂತಕಥೆಗಳು ಗ್ರಹಣಗಳ ಕುರಿತು ಆಳವಾದ ಅರ್ಥಗಳನ್ನು ಹೊಂದಿವೆ ಖಗೋಳ ಶಾಸ್ತ್ರಜ್ಞರು ಉತ್ಸಾಹಿಗಳು ಅಕ್ಟೋಬರ್ನಲ್ಲಿ ನಡೆಯುವ ಈ ಎರಡು ರೋಚಕ ಘಟನೆಗಳಿಗಾಗಿ ಎದುರು ನೋಡುತ್ತಿದ್ದಾರೆ